ಎಲ್ರಿಗೂ ನಮಸ್ಕಾರ, ನಾನು ಆಗುಂಬೆ ನಟರಾಜ್. ಹಿಂದಿನ ಸಂಚಿಕೆಯಲ್ಲಿ ನಾವು ಭೈರವ, ಕಾಲಭೈರವ, ಕಾಲದ ಬಗ್ಗೆ, ಭೈರವನ ಬಗ್ಗೆ ಎಲ್ಲ ಮಾತಾಡಿದ್ವು, ಆ ಗುಡಿ ಬಗ್ಗೆ ಮಾತಾಡಿದ್ವು. ಸೊ ಹಿಂದಿನ ಸಂಚಿಕೆಯಲ್ಲಿ ಲಾಟ್ ಭೈರವ ಅಂತ ಒಂದು ಗುಡಿ ಇದೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ಸಂಧ್ಯಾಸ್ನಾನಂ ಜಪಂ ಹೋಮಂ ವೇದಾಧ್ಯಯನಮುತ್ತಮಂ ತರ್ಪಣಂ ಪಿಂಡದಾನಂಚ ದೇವತಾನಾಂಚ ಪೂಜನಂ ಗೋಭೂತಿಲಹಿರಣ್ಯಾಶ್ಚ ದೀಪಾನಾಂಬರಭೂಷಣಂ ಕನ್ಯಾದಾನಂ ಪ್ರಯತ್ನೇನ ಸಪ್ತತಂತೋನನೇಕಶಃ ವೃತೋತ್ಸರ್ಗಂ ವೃಷೋತ್ಸರ್ಗಂ ಲಿಂಗಾದಿಸ್ಥಾಪನಂ ತಥಾ ಕರೋತಿ ಯೋ ಮಹಾಪ್ರಜ್ಞಃ ಜ್ಞಾತ್ವಾ ಯಃ ಕ್ಷಣಗತ್ವರಂ. ಸೊ ಅದೇನಪ್ಪ ಅಂದರೆ ಲಾಟ್ ಯಾಕೆ ಹೆಸರು ಬಂತು ಅಂದರೆ ಲಾಠಿ, ಲಾಟ್ ಅಂದರೆ ಕೋಲು ಅಂತ. ಸೊ ಇದು ಯಾಕೆ ಬಂತು ಇದು ಅಂತ ಆಶ್ಚರ್ಯ ಆಗ್ಬೋದು ನಮಗೆಲ್ಲರಿಗೂ. ಅದು ಒಂದು ಪ್ರಾಚೀನ ಗುಡಿನೇ, ಇದು ಕಾಶಿಯಿಂದ ಸಾರನಾಥಿಗೆ ಹೋಗುವ ದಾರಿಲಿದೆ, ಇದು ಮಧ್ಯದಲ್ಲಿದೆ ಇದು ಗುಡಿ. ಸೊ ಈ ಗುಡಿ ಲಾಟ್ ಅಂದರೆ ಹಿಂದಿ ಭಾಷೆಯಲ್ಲಿ ಲಾಠಿ ಅಂತ ಕರೀತಾರೆ. ಅದನ್ನು ಲಾಟಿ ಅಲ್ಲೊಂದು ಸ್ತಂಭ ಇದೆ ಆ್ಯಕ್ಚುಲಾಗಿ. ಸೊ ಈ ಪೂಜೆ ಈ ಲಾಟ್ ಈ ಸ್ತಂಭನೇ ಪೂಜಿಸ್ತಾರೆ, ಇದನ್ನೇ ಲಿಂಗ ಅಂದ್ಕೊಂಡು ಪೂಜಿಸ್ತಾರೆ ಎಲ್ಲರೂ ಇಲ್ಲಿ ಬಂದವರೆಲ್ಲ. ಅದು ಏನಾಗಿದೆ, ಈ ಗುಡಿ ಮಾತ್ರ ಮುಸ್ಲಿಮರ ಮಸೀದಿಯ ಅಂಗಳದಲ್ಲಿದೆ. ಮುಸ್ಲಿಮರ ಆಕ್ರಮಣ ದಿನಗಳಲ್ಲಿ ಇಲ್ಲಿನ ಗುಡಿ ನಾಶವಾದರೂ ಅವರು ಗುಡಿಯಲ್ಲಿದ್ದ ಶಿವಸ್ತಂಭವನ್ನು ಮಾತ್ರ ನಾಶ ಮಾಡದೆ ಹಾಗೆ ಉಳಿಸಿದ್ರಂತೆ. ಈ ಸ್ತಂಭವನ್ನು ಹೆಸರಾಂತ ಫ್ರೆಂಚ್ ಯಾತ್ರಿಕ 1665 ನೋಡಿ ಅದರ ವಿವರವನ್ನು ತನ್ನ ಯಾತ್ರೆಯಲ್ಲಿ ವರ್ಣಿಸಿದ್ದಾನೆ. ಸೊ ಈ ವಿನ್ಸೆಂಟ್ ಸ್ಮಿತ್ ಅಂದ್ರೆ ಇತಿಹಾಸ ಪ್ರಸಿದ್ಧ ಇತಿಹಾಸಕಾರ, ಅದನ್ನ ಅವನು ಒಂದು ಅಶೋಕ ಸ್ತಂಭ ಅಂತ ಹೇಳಿದ್ದಾನೆ. ಅದು ಬಿಡಿ, ಆದರೆ ಈ ಉದ್ದವಾದ ಲಾಟ್ 1809 ಹಿಂದೂ ಮುಸ್ಲಿಂ ದಂಗೆ ಆಯಿತು. ಆ ದಂಗೆಯಲ್ಲಿ ಲಾಟನ್ನ ಮುರಿದ್ಬಿಟ್ರು ಮುಸ್ಲಿಮ್ಸು, ಅದು ಕೆಳಭಾಗ ಮಾತ್ರ ಉಳಿದಿದೆ ಇವಾಗ, ಬಾಕಿದೆಲ್ಲ ಬಿಸಾಡ್ಬಿಟ್ರು ಮುಸ್ಲಿಮ್ಸು. ಸೊ ಇದಕ್ಕೆ ಪ್ರತೀಕಾರವಾಗಿ ಹಿಂದೂಗಳು ಮಸೀದಿಯನ್ನು ಧ್ವಂಸ ಮಾಡಿದ್ರು. ಮುಸ್ಲಿಮರು ಇದೇ ಸಮಯದಲ್ಲಿ ಹಸುವನ್ನು ಕೊಂದು ಪವಿತ್ರ ಕಾಶಿ ಘಾಟ್ ಮೇಲೆ ಅದರ ಶವ ಮಾಂಸ ತೋರಿಸಿ ಗಂಗೆಯ ನೀರನ್ನು ಅಪವಿತ್ರ ಮಾಡಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ ಇದೇ ಟೈಮ್ನಲ್ಲಿ. ಈಗ ಉಳಿದಿರೋದು ಸ್ತಂಭ ಕೆಳಭಾಗವನ್ನು ಶಿವಲಿಂಗ ಎಂದು ಪೂಜಿಸ್ತಾರೆ ಹಿಂದೂಗಳು. ಪೊಲೀಸರು ಅದನ್ನು ತಮ್ಮ ಲಾಠಿಯಿಂದ ಈ ಲಾಟನ್ನು ಕಾಪಾಡ್ತಾ ಇದ್ದಾರೆ ಇವಾಗ, ಜಗಳ ಆಡಬಾರ್ದು ಅಂತೇಳಿ. ಇದರ ಇತಿಹಾಸ ಈ ಥರ ಇದೆ. ಅದು ಶಿವಲಿಂಗ ಇಲ್ಲ ಈಗ, ಶಿವಲಿಂಗ ಇದ್ದದನ್ನ ಅದು ಲಾಠಿ ಇದ್ದದ್ದು ಲಾಟ್ ಥರ ಕಾಣ್ತಿತ್ತಲ್ಲ ಲಿಂಗದ್ದು ಇದು ಸಂಕೇತ, ಅದನ್ನು ಮುಸ್ಲಿಮ್ಸ್ ಹೊಡೆದಾಕ್ಬಿಟ್ರು. ಉಳಿದಿದ್ದ ಅರ್ಧ ಅದು ಹಾಗೆ ಹೋಯಿತು, ಹಾಳಾಯಿತು. ಈಗ ಸ್ತಂಭ ಮಾತ್ರ ಉಳಿದು ಕೆಳಗಡೆ ಬಂದು ಶಿಲಾ ಇದು ಉಳಿದಿದೆ. ಸೊ ಅದನ್ನು ಹಿಂದೂಗಳು ಹೋಗಿ ಈಗ ಪೂಜೆ ಮಾಡ್ತಾ ಇದ್ದಾರಂತೆ. ಜಾಸ್ತಿ ಜನ ಹೋಗೋದಿಲ್ಲ, ನಾನು ಕೂಡ ಹೋಗಲಿಲ್ಲ, ಅದು ವಿವರಣೆ ಮಾತ್ರ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಈ ಲಾಟ್ ಭೈರವ ಕಾರ್ಯ ಮಾಡೋ ಇನ್ನೊಂದು ದೇವಕಾಶಿಯಲ್ಲಿದ್ದಾನೆ, ಅವನ ಹೆಸರು ದಂಡಪಾಣಿ. ದಂಡಪಾಣಿ ಹೆಸರು ಭಾಳ ಪಾಪ್ಯುಲರ್ ಅಲ್ಲ, ಎಲ್ಲರಿಗೂ ದಂಡಪಾಣಿ ಅಂತ ಹೇಳಿದೆ. ದಂಡ ಅಂದರೆ ಕೋಲು, ಆ ಕೋಲು ಹಿಡ್ಕೊಂಡು ಲಾಟಿ ಹಿಡ್ಕೊಂಡು ಶಿವನ ಕಾಪಾಡೋವನ್ನೇ, ಈ ಕಾಶಿನ ಕಾಪಾಡೋವನ್ನೇ ದಂಡಪಾಣಿ ಅಂತ ಹೇಳ್ತಾರೆ. ಸೊ ಕಾಶಿಯಲ್ಲಿ ವಾಸಿಸಲು ಇಷ್ಟವರು ಇವನ ಅಪ್ಪಣೆ ಇಲ್ಲದೆ ವಾಸ ಮಾಡೋ ಹಾಗೆ ಇಲ್ಲ ಅಂತ ಒಂದು ಪ್ರತೀತಿ. ಸೊ ಇವನ ಅಪ್ಪಣೆ ಇಲ್ಲದೆ ಬೇಕಾದ್ರೆ ಒಳಗೆ ಬರ್ಬೋದು, ಆದರೆ ಗುಡಿಗಳನ್ನ ನೋಡ್ಬೋದು, ಆರಾಸ್ಬೋದು, ಆದರೆ ವಾಸಿಸೋನೇ ಇಲ್ಲ. ಇವನಿ ಫಸ್ಟು ಈ ಲಾಟ್ ದಂಡಪಾಣಿ ಇದಾನಲ್ಲ, ಅವನ ಪರ್ಮಿಷನ್ ತಗೊಂಡು ನಾನು ಇಲ್ಲಿರ್ತೀನಪ್ಪ, ನಾನು ವಾಸ ಮಾಡ್ತೀನಿ, ನನ್ನ ನೋಡ್ಕೊ ನೀ ಚೆನ್ನಾಗಿ, ಶಿಕ್ಷೆ ಏನಾದ್ರು ಕೊಡು, ದಂಡ ಹಾಕೋ, ಏನು ಬೇಕಾದ್ರೆ ಮಾಡು ಅಂತೇಳಿ ಒಂಥರ ಲೌಕಿಕವಾಗಿ ಅವನ್ನ ಆರಾಸೋದು ಒಂದು ಕ್ರಮ ಆಗಿದೆ. ಸೊ ಇಲ್ಲಿಂದ ಮುಂದೆ ನಾವು ಇನ್ನೊಂದು ಪ್ರಸಿದ್ಧ ಗುಡಿ ಇದೆ, ಅದರ ಹೆಸರು ಲೋಲಾರ್ಕ್ ಅಂತ ಕರೀತಾರೆ. ಲೋಲಾರ್ಕ ಅದು ಬಹಳ ಪ್ರಸಿದ್ಧ ಗುಡಿ. ಅದು ತನ್ಮಾವವತು ತದ್ವಕ್ತಾರಂ ಅವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ ಶಾಂತಿ ಶಾಂತಿ.
ಸೂರ್ಯ ದೇವನಿಗೂ ಇಲ್ಲಿ ಸ್ಥಾನ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಲೋಲಾರ್ಕ್ ಅಂತ ಒಂದು ಗುಡಿ ಮಾಡಿಬಿಟ್ಟಿದ್ದಾರೆ. ಸೊ ಹೆಸರೇ ಇದು ಪುರಾಣ, ಹಾಗೇನು ಪುರಾಣದಲ್ಲಿ ನಾವು ನೋಡಬೇಕಾಗ್ತದೆ. ಸೂರ್ಯದೇವ ಕಾಶಿಯ ಸುಂದರತೆಗೆ ಮಹತ್ವಕ್ಕೆ ಮಾರು ಹೋಗಿ ಅಲ್ಲೇ ನೆಲೆಸಿದ್ದ ಅಂತ ಹೇಳಲಾಗಿದೆ. ಸೂರ್ಯದೇವ ಎಲ್ಲ ಕಡೆಯೂ ನೆಲೆಸಿದ್ದಾನೆ, ಆದರೆ ಕಾಶಿಯಲ್ಲಿ ಪ್ರತ್ಯೇಕವಾಗಿ ಸೂರ್ಯದೇವ ಬಂದು ನೆಲೆಸ ಅಂತ ಒಂದು ಪುರಾಣದಲ್ಲಿ ಕಥೆ ಇದೆ. ಹೀಗೆ ಸೂರ್ಯದೇವನು 12 ಸ್ವರೂಪಗಳಲ್ಲಿ ವಿಶ್ವನಾಥನ ಸೇವೆಗಾಗಿ ಕಾಶಿಯಲ್ಲಿ ಸ್ಥಾಪಿಸಿಕೊಂಡ ಮೊದಲನೇ ತೀರ್ಥವೇ ಲೋಲಾರ್ಕ ಅಂತ ಕರೀತಾರೆ. ಸೊ ಸೂರ್ಯನ ಒಂದು ಸಂಕೇತವಾಗಿ ಅವನ ಪೂಜೆ ಮಾಡೋಕ್ಕೋಸ್ಕರ, ಅವನ ಆರಾಧಿಸೋಕ್ಕೋಸ್ಕರ ಈ ಲೋಲಾರ್ಕ ಎಂಬಲ್ಲಿ ಒಂದು ಗುಡಿನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಯಾವ ಥರ ಇದೆ ಅಂತಂದರೆ, ಇದೊಂದು ತೀರ್ಥ, ಮೊದಲನೇ ಒಂದು ಲೋಲಾರ್ಕ ಅಂತ ಹೇಳಿ ಒಂದು ತೀರ್ಥ ಮಾಡಿದ್ದಾರೆ. ಅದು ಒಂದು ಬಾವಿ ಥರ, ಒಂದು ಕೊಳ ಥರ. ಸೊ ಉತ್ತರಾರ್ಕ, ಸಾಂಬಾದಿತ್ಯ, ದ್ರೌಪದಾದಿತ್ಯ, ಮಯೂಖಾದಿತ್ಯ, ಕಖೋರಾದಿತ್ಯ, ಅರುಣಾದಿತ್ಯ, ವೃದ್ಧಾದಿತ್ಯ, ಕೇಶವಾದಿತ್ಯ, ವಿಮಲಾದಿತ್ಯ, ಗಂಗಾದಿತ್ಯ, ಯಮಾದಿತ್ಯ ಎಂದು 12 ರೂಪಗಳು ಇಲ್ಲಿ ಸ್ಥಾಪಿತಗೊಂಡಿದೆ ಅಂತ ಹೇಳಲಾಗಿದೆ. ಸೊ ಅರ್ಥ ಏನು ಲೋಲಾರ್ಕ ಅದನ್ನು ತಿಳ್ಕೊಳ್ಳೋಣ. ಲೋಲಾರ್ಕ ಅಂದರೆ ಸೂರ್ಯದೇವ ಕಾಶಿ ಅನ್ಕೊಂಡು ಮನಸ್ಸು ಲೋಲಗೊಂಡು ಚಂಚಲಗೊಂಡು ಈ ತೀರ್ಥಕ್ಕೆ ಲೋಲಾರ್ಕ ಅಂತ ಹೆಸರು ಬಂದಿತ್ತು ಅಂತ ಹೇಳಲಾಗಿದೆ. ಸೊ ಇದೊಂದು ಅರ್ಥ ಕೊಟ್ಟಿದ್ದಾರೆ ಲೋಲಾರ್ಕ ಅಂಥೇಳಿ. ಸೊ ಸೂರ್ಯದೇವನ ಪೂಜೆ ಎಲ್ಲ ಕಡೆ ಇದೆ, ಭಾರತದಲ್ಲಿ ಎಲ್ಲ ಕಡೆ ಇದೆ. ಕೋನಾರ್ಕಲ್ಲಿದೆ, ಅಲ್ಲಿದೆ, ಎಲ್ಲ ಸೂರ್ಯದೇವನ ನಾವು ಮನೆ ಮಾಡ್ತೀವಿ. ಬಟ್ ನಾನಾ ದೇಶಗಳಲ್ಲಿ ಸೂರ್ಯದೇವನ ಪೂಜೆ ಮಾಡೋರು ಇದ್ದಾರೆ, ಎಲ್ಲೂ ಇದೆ, ಅದು ಇದೆ. ಸೂರ್ಯದೇವನನ್ನು ಈಜಿಪ್ಟ್ ದೇಶದಲ್ಲಿ ಶಮಾಶ್ ಅಂತ ಕರೀತಾರೆ, ಮಾರ್ದುಕ್ ಅಂತ ಕರಿತಾರೆ, ರಾ ಅಂತ ಕರಿತಿದ್ದಾರೆ. ಈ ಭಾರತದಲ್ಲಿ ಕೂಡ ಆದಿತ್ಯ ಅಂತ ನಾವು ಸೂರ್ಯನ ಕರೆದುಬಿಟ್ಟು ವೇದ ಕಾಲದಿಂದನೂ ಅದನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಲಾಗಿದೆ. ಋಗ್ವೇದದಲ್ಲಿ ಸ್ತುತರಾದ ದೇವತೆಗಳಲ್ಲಿ ಅಗ್ನಿ, ಇಂದ್ರ, ವರುಣ, ಅಶ್ವಿನಿ ದೇವತೆಗಳು, ಮರತ್ತು, ವಾಯು, ಆದಿತ್ಯ, ಸವಿತ್ರ, ಉಷಸ್, ರಾತ್ರಿ, ವಿಷ್ಣು, ರುದ್ರ, ಸೋಮ, ಅಪಹ ಇವರು ಮುಖ್ಯರಾದವರು. ಸವಿತ್ರ, ಸೂರ್ಯ, ಪೂಷಣ್, ಮಿತ್ರ, ವಿಷ್ಣು ಈ 5 ಏಕದೇವಕ ದೇವತಾ ಅವರ ಹೆಸರು. ವಿಷ್ಣುವಿಗೆ ಇಲ್ಲಿ ವಿಶೇಷವಾದ ಸ್ಥಾನವಿಲ್ಲುವಂತೆ. ಇವರು ಬೆಳಕು, ಶಾಖಗಳನ್ನು ಕೊಳ್ಳೋರು ಅಂತ ವೇದ ಕಾಲದಲ್ಲಿ ಇದು ಋಗ್ವೇದಲ್ಲೆಲ್ಲ ಹೇಳಿದ್ದು. ಸೊ ಇದು ಏನಪ್ಪ ಅಂತಂದರೆ, ಸೂರ್ಯದೇವನಿಗೆ ಯಾಕೆ ಇಷ್ಟೊಂದು ಪ್ರಶಸ್ತಿ ಅಂದರೆ, ಬೆಂಕಿ ಬೆಳಕಿಲ್ಲದೆ ಇದ್ರೆ, ಸೂರ್ಯ ಇಲ್ಲದೆ ಇದ್ರೆ ನಾವು ಬದುಕಕ್ಕೆ ಆಗೋದಿಲ್ಲ, ಜೀವ ಕೊಡೋನನ್ನ ಕತ್ಲೆ ಇರೋಂಗೆ ಇರಲ್ಲ. ಹಾಗಾಗಿ ಅವನು ದೇವರು ಅಂತ ನಾವು ಪೂಜೆ ಮಾಡ್ತೀವಿ. ಸೊ ಅವನಿಗೆ ಪ್ರಾಣ ನೀಡುವ, ಬದುಕಿಸುವ ಶಕ್ತಿ ಇದೆ ಅಂತ ಶಾಸ್ತ್ರಗಳು ಹೇಳಿಬಿಟ್ಟಿವೆ. ಸೊ ಈಗ ಅದನ್ನು ಒಂದು ಹೇಳೋಕ್ಕೋಗಿ ಒಂದು ಕಥೆಯಲ್ಲಿ ಇದೆ. ಇದರೊಳಗೆ ಫೇಮಸ್ ಒಬ್ಬ ಇವನು ಇದ್ದಾನಲ್ಲ, ಪಾಲ್ ಬ್ರೆಂಟನ್ ಅಂತ ಒಬ್ಬ ತಮ್ಮ ಅವನ ಗ್ರಂಥ ಬರೀ ಅವನು ಅವನು ಒಂದು ಅವನಿಗಾಗಿದ್ದು ಒಂದು ವಿಶೇಷದ ಒಂದು ಘಟನೆ ಹೇಳ್ತಾನೆ ಅವನು. ಅದರಲ್ಲಿ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿದೆ. ಅದೇ ಅವನೇನು ಮಾಡ್ತಾನೆ, ಬನಾರಸ್ ಭೇಟಿ ಇರ್ತಾನೆ, ಅಲ್ಲಿ ಒಬ್ಬ ಯೋಗಿ ಇರ್ತಾನೆ. ಆ ಯೋಗಿ ಹೆಸರು ವಿಶುದಾನಂದ ಅಂತ. ಅವನಿಗೆ ಪವರ್ ಇರ್ತದೆ, ಅವರು ಅವನಿಗೆ ಒಂದು ವಿಶೇಷವಾದ ಪವರ್ ಇರ್ತಂತೆ. ಅವನಿಗೆ ಯೋಗಿ ಆಗಿದ್ದಲ್ಲ, ಅವನು ಮೀಟ್ ಮಾಡ್ತಾನೆ. ಅವನು ಅಲ್ಲೇನು ಮಾಡ್ತಾನೆ, ಆ ಯೋಗಿ ಒಂದು ಗುಬ್ಬುಚ್ಚಿನ ಕೊಂದುಬಿಟ್ಟು ಅದನ್ನು ಬದುಕಿಸುವ ಪವಾಡನ ಈ ಗ್ರಂಥಕರ್ತ ಹೇಳ್ತಾನೆ, ಬುಕ್ನಲ್ಲಿ ಹೇಳ್ತಾನೆ ಅವನು. ಅದನ್ನು ಹೇಗೆ ಬದುಕಿಸ್ತಾನೆ ಅಂದರೆ, ಅದು ಸೌರಶಕ್ತಿಯಿಂದ ಬದುಕಿಸೋದು ಅಂತ ಹೇಳ್ತಾನೆ. ಸೊ ಈ ಯೋಗಿ ಈ ಥರ ಹೇಳಿದ್ದಾನೆ, ಇಂಗ್ಲೀಷ್ನಲ್ಲಿದೆ: ದೇರ್ ಆರ್ ಲೈಫ್ ಗಿವಿಂಗ್ ಎಲಿಮೆಂಟ್ಸ್ ಇನ್ ದಿ ಸನ್ಸ್ ರೇಸ್, ಆ್ಯಂಡ್ ಇಫ್ ಯು ನೋ ದಿ ಸೀಕ್ರೆಟ್ ಆಫ್ ಸಪರೇಟಿಂಗ್ ಆಫ್ ಸೆಲೆಕ್ಟಿಂಗ್ ದೋಸ್ ಎಲಿಮೆಂಟ್ಸ್, ಯು ಟೂ ಕುಡ್ ಡೂ ವಂಡರ್ಸ್. ಆ್ಯಂಡ್ ದೇರ್ ಆರ್ ಎಥರಿಕ್ ಫೋರ್ಸಸ್ ಇನ್ ಸನ್ಲೈಟ್ ವಿಚ್ ಹ್ಯಾವ್ ಎ ಮ್ಯಾಜಿಕ್ ಪವರ್ ಒನ್ಸ್ ಯು ಗೆಟ್ ಕಂಟ್ರೋಲ್ ಆಫ್ ದೆಮ್ ಅಂತ ಹೇಳಿಬಿಟ್ಟಿದ್ದಾನೆ. ಸೊ ಅವನು ಒಂದು ಗುಬ್ಬಚ್ಚಿನ ಕೊಂದುಬಿಟ್ಟು ಅದನ್ನು ಬದುಕಿಸೋದು, ಸೂರ್ಯನ ಒಂದು ರೇಸ್ ಬರ್ತದಲ್ಲ ಅದ್ರ ಮೇಲೆ ಅದ್ರ ಮೇಲೆ ಎಲ್ಲ ಹಾಕ್ಬಿಟ್ಟು ಹಾಕಿದ್ರೆ ಅದು ಪ್ರತ್ಯಕ್ಷ ವಿವರಣೆ ಇವನು ಕೊಟ್ಟಿದ್ದಾನೆ ಈ ಪುಸ್ತಕದಲ್ಲಿ ಓದ್ಬೋದು ಯಾರು ಬೇಕಾದ್ರೆ, ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅನ್ನೋ ಬುಕ್ಕಲ್ಲಿ. ಸೊ ಇದು ಇಷ್ಟು ಕತೆ ಆಯ್ತಲ್ಲ. ಈಗ ಈ ಉಪನಿಷತ್ತಿಗೆ ಏನು ವಾಪಸ್ ಪುರಾಣ ಆಯಿತು, ಈಗ ಉಪನಿಷತ್ ಬಗ್ಗೆ ಹೋಗೋಣ. ಉಪನಿಷತ್ತು ಸೂರ್ಯದೇವನ ಬಗ್ಗೆ ಏನು ಹೇಳಿದೆ, ಹಿರಣ್ಯೇನ ಪ್ರಾತ್ರೇಣ ಸತ್ಯ ಸ್ಥಾಪಿತ ಮುಖಂ ಅಂತ ಶುರು ಮಾಡ್ತಾರೆ. ತುಂಬಾ ತುಂಬಾ ಇದೆ ಈ ಸೂರ್ಯನ ಬಗ್ಗೆ, ಭಾಳ ಇದೆ ಉಪನಿಷತ್ತಲ್ಲಾಗಲಿ ಅಥವಾ ಪುರಾಣಗಳಲ್ಲಾಗಲಿ, ಎಲ್ಲ ಭಾಳ ಭಾಳ ಇದೆ. ಅದನ್ನೆಲ್ಲ ನಾನು ಇವಾಗ ಹೇಳಕ್ಕೆ ಹೋಗಲ್ಲ. ಅದರಿಂದ ಸಂಕ್ಷಿಪ್ತ ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಆದಿತ್ಯನೇ ಪ್ರಾಣ, ಚಂದ್ರನೇ ರಯ ಅಥವಾ
ಮೂರ್ತ ಅಥವಾ ಅಮೂರ್ತ ಎಲ್ಲವೂ ರಯ, ಆದ ಕಾರಣ ಮೂರ್ತವೇ ರಯ ಅಂತ ನಂದೆ. ಆದಿತ್ಯನೇ ಪ್ರಾಣ, ಸೂರ್ಯನೇ ನಮಗೆಲ್ಲ ಪ್ರಾಣ ಸ್ವರೂಪನಾಗಿರೋನು. ಅವನು ಬೆಳಗಿದರೆ ಮಳೆ ಬೆಳೆ ಬಿಸು ಇವೆಲ್ಲವೂ ನಮಗೆ ಬರಬೇಕಾದ್ರೆ ಹಿಂದಿನ ಕಾಲದಲ್ಲಿ ಬರೀ ಸೂರ್ಯ ಎಂದು ನೋಡುತ್ತಿರಲಿಲ್ಲ, ಅವನನ್ನು ಸೂರ್ಯನಾರಾಯಣ ಎಂದು ಕರೀತಿದ್ರು. ತುಂಬ ಜನಕ್ಕೆ ನಾವು ಸೂರ್ಯನಾರಾಯಣ ಅಂತ ಕರಿತಿದ್ದೀವಿ. ಸೂರ್ಯ ಬರೀ ನಾರಾಯಣ ಅಂತ ಕರೆದಿಲ್ಲ, ಅವನು ಸೂರ್ಯನಾರಾಯಣ ಅಂತ ಕರಿತಿದ್ದೀವಿ. ಸೊ ಬ್ರಹ್ಮೋಪಾಸನೆಗೆ ಅವನನ್ನು ಒಂದು ಚಿಹ್ನೆಯಾಗೂ ತಿಳಿದಿದ್ದರು. ಅವನು ಪ್ರಾಣದ ಸಮ್ಮಿಷ್ಟ ಸಂಕೇತವಾಗಿರುವನು. ಪ್ರಜಾಪತಿಯ ಅಂಶವೇ ಸೂರ್ಯ, ಅವನಿಂದನೇ ಚೇತನವಿರುವುದೆಲ್ಲ ಎಂದಿದೆ. ಸೊ ಇದು ಸೂರ್ಯನ ಒಂದು ದೇವಸ್ಥಾನ ನಮ್ಮಲ್ಲೂ ವಿರಳವಾಗಿದ್ದರೂ ಇದೆ, ತುಂಬ ಇದೆ. ಸೂರ್ಯ ಕೋನಾರ್ಕದ ಸೂರ್ಯ ದೇವಸ್ಥಾನ ಇದೆ, ಗುಜರಾತ್ನಲ್ಲಿ ಒಂದು ಸೂರ್ಯ ದೇವಸ್ಥಾನ ಇದೆ, ಅವೆಲ್ಲ ಅದ್ಭುತ ಕಲಾಕೃತಿಗಳಾಗಿವೆ, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ಸೊ ಈ ಕಾಶಿಯಲ್ಲಿ ಮಾತ್ರ ಲೋಲಾರ್ಕನ ಹೆಸರು ಸೂರ್ಯದೇವನ ಪೂಜಿಸಿ ಅವನನ್ನು ಚಿಹ್ನೆಯನ್ನ ಇಟ್ಟುಕೊಂಡು ಅವನೇ ಪ್ರಾಣ ಎಂದು ಬರೆದು ಪೂಜಿಸುವುದು ನಮಿಸುವುದು ಪ್ರಾಚೀನ ಕಾಲದಿಂದ ನಡೆದು ಬಂದ್ಬಿಟ್ಟಿದೆ, ಇದು ಇಂದಿಗೂ ನಡೀತಿದೆ ಇದು. ಈಗ ನಾವು ಎಲ್ಲರೂ ಮಾತಾಡ್ತೀವಿ, ಎಲ್ಲರಿಗೂ ಗೊತ್ತಿದೆ ಗಾಯತ್ರಿ ಮಂತ್ರ ಅಂತ ಕೂಡ ನಾವು ಹೇಳ್ತೀವಲ್ಲ. ಸೊ ಅದರ ಅರ್ಥ ಕೂಡ ಸೂರ್ಯದೇವನನ್ನೇ ಪೂಜೆ ಮಾಡೋದು ಒಂದು ಸ್ತೋತ್ರ ಅಂತ ಹೇಳಲಾಗಿದ್ದೆ. ಅದು ಪೂರ್ಣ ಪಾಠ ಈ ಥರ ಇದೆ: ಓಂ ಭೂಭೃಸ್ವ ತತ್ಸ್ವಿತರಣೇಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಇದೊಂದು ಪ್ರಸಿದ್ಧ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಸೊ ಈಗ ಇದು ಅರ್ಥ ಭಾಳ ಒಬ್ಬೊಬ್ಬರು ಒಂದೊಂಥರ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗ್ತೀನಿ. ಏನು ಅಂತಂದರೆ ವ್ಯಾಸ ಮಹರ್ಷಿ ಎಲ್ಲರಿಗೂ ಗೊತ್ತು, ಆ ವ್ಯಾಸ ಮಹರ್ಷಿ ಈ ಪರ್ಟಿಕ್ಯುಲರ್ ಈ ಒಂದು ಸ್ತೋತ್ರಕ್ಕೆ ಈ ಒಂದು ಗಾಯತ್ರಿ ಮಂತ್ರಕ್ಕೆ ಏನು ಅರ್ಥ ಕೊಟ್ಟಿದ್ದಾರೆ ಅಂತಂದರೆ, ಯಾವ ಸವಿತ್ರ ದೇವನು, ಸವಿತ್ರ ಅಂದರೆ ಅಗೇನ್ ಸೂರ್ಯ, ಸವಿತ್ರ ದೇವನು ನಮ್ಮ ಬುದ್ಧಿಯನ್ನು ತತ್ವಜ್ಞಾನದ ಕಡೆಗೆ ಪ್ರವರ್ತಿಸುವಂತೆ ಮಾಡಿ ಪ್ರೇರೇಪಿಸುತ್ತಾನೋ ಆ ಪರಮಾತ್ಮನ ಶ್ರೇಷ್ಠವಾದ ಅಜ್ಞಾನ ನಾಶಕ ತೇಜಸ್ಸನ್ನು ನಾವು ಧ್ಯಾನ ಮಾಡುತ್ತೇವೆ ಅಂತ ಇದರರ್ಥ. ಅವರು ವ್ಯಾಸ ಮಹರ್ಷಿಗಳು ಕೊಟ್ಬಿಟ್ಟಿದ್ದಾರೆ ಭಾಳ ಹಿಂದೆನೆ. ಸೊ ಅದಾಯ್ತಾ. ಈಗ ಇನ್ನೊಂದು, ಸ್ವಾಮಿ ಸಚ್ಚಿದಾನಂದ ಸರಸ್ವರು ತಮ್ಮ ಭಗವದ್ಗೀತಾ ಉಪನ್ಯಾಸಗಳು ಎಂಬ ಗ್ರಂಥದಲ್ಲಿ ಕೊಟ್ಟ ಅರ್ಥ ಹೀಗಿದೆ. ಅವರು ಏನು ಹೇಳ್ತಾರೆ ಅಂದರೆ, ಜಗತ್ಕರ್ತನಾದ ಸವಿತು ಹೃದಯಾಕಾಶದಲ್ಲಿ ಸೂರ್ಯನಂತಿರುವ ವರೇಣ್ಯಂ ತನ್ನ ಅಪಾರ ಮಹಿಮೆಯಿಂದ ಸರ್ವ ಅಜ್ಞಾನವನ್ನು ನಾಶ ಮಾಡಲಾಗಿ ಭರ್ಗ ದೇವಸ್ಯ ದೇವರ ಜ್ಞಾನ ತೇಜಸ್ಸನ್ನು ಧೀಮಹಿ ಧ್ಯಾನ ಮಾಡುತ್ತೇವೆ. ಧಿಯೋ ಯೋನ ಅವನು ನಮ್ಮ ಶಕ್ತಿಯನ್ನು ಪ್ರಚೋದಯ ಪ್ರಚೋದಿಸಲಿ ಅಂತ ಇವರು ಸ್ವಾಮಿ ಸಚ್ಚಿದಾನಂದ ತರಜಿಯವ್ರದ್ದು ಅವ್ರದ್ದೊಂದು ವಿಶ್ಲೇಷಣೆ. ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ, ಭಾಳ 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 ಚೆನ್ನಾಗಿದೆ. ಪರಮಾತ್ಮನ ಸೂರ್ಯನ ರೂಪದಲ್ಲಿ ಧ್ಯಾನಿಸಿ ಭಾವಿಸಿ ಧ್ಯಾನ ಮಾಡುವುದು ಒಂದು ಅತಿ ಸಮರ್ಪಕವಾದ ಕ್ರಮ, ಏಕೆಂದರೆ ನಮ್ಮ ಸ್ಥೂಲ ಜೀವನಕ್ಕೆ ಪರಮಾತ್ಮನು ಆಧಾರವಿದ್ದಂತೆ, ಕಾರಣವೇ ಆಗಿದ್ದಂತೆ. ನಮ್ಮ ಸೂಕ್ಷ್ಮ ಜೀವನಕ್ಕೆ ಪರಮಾತ್ಮನ ಕಾರಣ ಆಗಿದ್ದಾನೆ, ನಮ್ಮ ಚಟುವಟಿಕೆಗೆಲ್ಲ ಸೂರ್ಯನೇ ಮುಖ್ಯ ಕಾರಣ. ಇದು ಅಷ್ಟೇ, ನಮ್ಮ ಕನ್ನಡದಲ್ಲಿ ಡಿ ವಿ ಜಿಯವರು ಪ್ರಖ್ಯಾತರಾಗಿದ್ದಾರಲ್ಲ, ಅವರು ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಕಾಗದಲ್ಲಿ ಬರೆದಿದ್ದಾರೆ. ಅವರು ಕೂಡ ಹೇಳ್ತಾರೆ ಏನಂದರೆ, ಜ್ಯೋತಿರ್ಮಯನು ಪ್ರತ್ಯಕ್ಷ ದೈವವೂ ಆದ ಸೂರ್ಯ ಭಗವಂತನು ನಮ್ಮ ಧೀ ಅಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದಗೊಳಿಸಲಿ. ಇದು ಅಪ್ರೋಪ್ರಿಯೇಟ್ ಆಗಿದೆ, ಸೂಕ್ತವಾಗಿದೆ ಅನ್ಸುತ್ತೆ, ಸರಳವಾಗಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಏನಂದ್ರೆ ನಮ್ಮ ಬುದ್ಧಿಶಕ್ತಿ ಅಂದರೆ ಏನು ಹೇಳ್ಬೋದು ಅಂದರೆ, ನಮ್ಮಲ್ಲಿ ನನಗೆ ಪರ್ಸ್ನಲ್ಲ ನಾನು ಹೇಳೋದಾದರೆ, ನಮಗೆ ಬ್ರೈನ್ ಕೊಟ್ಟಿದ್ದಾನೆ ದೇವರು, ಅದೊಂದು ಬ್ರೈನ್ ಇದೆ, ಅದು ಮಿದುಳು ಇದೆ, ಅದು ಆ ಬುದ್ಧಿಶಕ್ತಿ ಅದು ಪ್ರಚೋದನೆ ಮಾಡಬೇಕಾಗ್ತದೆ. ಅದು ಹಾಗೆ ಬಿಟ್ಬಿಟ್ರೆ ಅದು ಏನಿಲ್ಲ, ಅದು ಪಾಡಿಗೆ ಅದು ಇರ್ತದೆ, ಅದೇನು ಉಪಯೋಗಿಸಿದ್ರು, ಅದು ಉಪಯೋಗಿಸ್ಬೇಕಾದ್ರೆ ಅದಕ್ಕೆ ಪ್ರಚೋದನೆ ಮಾಡಲೇಬೇಕಾಗ್ತದೆ. ಸೊ ಜ್ಯೋತಿರ್ಮಯನು ಪ್ರತ್ಯಕ್ಷ ದೈವವೂ ಆದ ಸೂರ್ಯ ಭಗವಂತನು ನಮ್ಮ ಧೀ ಅಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದನೆಗೊಳಿಸಲಿ ಅಂತ. ಸೊ ಯಾವ ಪ್ರಚೋದನೆ ಮಾಡಲೇಬೇಕಾಗ್ತದೆ, ಪ್ರವೋಕ್ ಮಾಡಲೇಬೇಕಾಗ್ತದೆ. ಪ್ರತಿಯೊಂದು ಅಷ್ಟೇ, ಒಬ್ಬ ಟೀಚರು ಪ್ರಚೋದನೆ ಮಾಡಿದರೆ ಅವನು ಕಲಿಯೋದಿಲ್ಲ. ಬರೀ ನಾನು ಹಿಂದೆನೇ ಹೇಳಿಬಿಟ್ಟಿದ್ದೀನಿ, ಟೀಚರ್ ಆಲ್ ಜಸ್ಟ್ ಅನ್ ಆವರೇಜ್ ಟೀಚರ್ ಟೀಚರ್ಸ್ ಅಂತ, ಬಟ್ ರಿಯಲ್ ಟೀಚರ್ ಪ್ರವೋಕ್ಸ್ ಅಂತ ಹೇಳ್ತಾನೆ, ಪ್ರಚೋದನೆ ಮಾಡ್ತಾನೆ ಅಂತ. ಇದಕ್ಕೆ ಈ ಮಂತ್ರ ಒಂದು ರೂಪಕ ಅಂತಲೇ ಹೇಳ್ಬೋದು, ಒಂದು ಚಿಹ್ನೆ ಅಂತಲೇ ಹೇಳ್ಬೋದು. ಇದು ಭಾಳ ಭಾಳ ಇದು ವೇದದಿಂದ ಒಂದು ತಕ್ಕೊಂಡಿದ್ದು ಒಂದು ಮಂತ್ರ, ಇದಕ್ಕೆ ಗಾಯತ್ರಿ ಅಂತ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ, ಒಂದು ಮಂತ್ರ ಹೇಳ್ಬಿಟ್ಟಿದ್ದಾರೆ. ಸೊ ಇದು ಇನ್ನೂ ಮುಂದೆ ಹೇಳೋದಾದರೆ, ದಯಾನಂದ ಸರಸ್ವತಿ ಗೊತ್ತೇ ಇದೆ, ಆರ್ಯ ಸಮಾಜ ಮಾಡಿದವರು, ಅವರು ಕೂಡ ಈ ಋಗ್ವೇದದ ಮಂತ್ರದ ಬಗ್ಗೆ ಈ ಥರ ಹೇಳಿದ್ದಾರೆ: ಸಕಲ ಜಗದುತ್ಪಾದಕ ಸರ್ವೈಶ್ವರ್ಯ ಯುಕ್ತ ಈಶ್ವರನ ಶ್ರೇಷ್ಠವಾದ ಸರ್ವರಿಂದಲೂ ಪಡೆಯಲು ಯೋಗ್ಯವಾದ ವರೇಣ್ಯಂ ಭರ್ಗ ಪಾಪರೂಪ ದುಃಖ ಮೂಲಗಳನ್ನು ನಾಶಗೊಳಿಸುವ ಸರ್ವಾಂತ್ಯಾಮಿ ಸರ್ವ ಪ್ರಕಾಶ ಪರಮಾತ್ಮನ ದಿವ್ಯ ತೇಜಸ್ಸನ್ನು ತರಿಸೋಣ. ಈ ದಿವ್ಯ ತೇಜಸ್ಸು ಈಗೇನು ಅಲ್ಲಿಗೆ ಬರ್ತಾರೆ, ಎಲ್ಲ ದೇವರನ್ನೆಲ್ಲ ವರ್ಣಿಸ್ಬಿಡೋದು ಮೊದಲು, ಇಂಥ ದೇವರು ಅಂಥ ದೇವರು ಎಲ್ಲ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಈ ಎಲ್ಲ ವಿದ್ವಾಂಸರದೆಲ್ಲ ಇದೆ.
ಎಲ್ಲ ವರ್ಣಿಸ್ಬಿಡ್ತಾರೆ ದೇವ್ರನ್ನ. ಆಮೇಲೆ ಕೊನೆಗೆ ಬರ್ತಾರೆ ಏನು ಲಾಸ್ಟ್ ಚಾಪ್ಟರ್ಗೆ, ಅದೇನು ಅಂತಂದ್ರೆ, ಈ ದಿವ್ಯ ತೇಜಸ್ಸು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸಲಿ, ಪ್ರಚೋದಯಾತ್ ಪ್ರಚೋದಯಾತ್ ಅಂತ ಹೇಳ್ತದೆ ಅಷ್ಟು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಬಹಳ ಇದೆ. ನಾನು ಪ್ರಸಿದ್ಧ ಅಮೇರಿಕನ್ ಸಿದ್ಧಾಂತಿ ಥೋರೋ ಇದನ್ನಲ್ಲ, ಅವನು ಒಂದು ವರ್ಲ್ಡ್ ಅನ್ನ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಹೇಳಿ ಒಂದು ಪುಸ್ತಕ ಬರೆಯಾನೆ, ಆ ಥೋರೋ ಉಪನಿಷ್ಯ, ಅದು ಭಾಳ ಚೆನ್ನಾಗಿದೆ, ಒಳ್ಳೆ ಗ್ರಂಥ ಅದು. ಅದರಲ್ಲೇ ಅವನು ವೇದನ ಅವನು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಅವನು ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಅವನು ಏನು ಹೇಳ್ತಾನೆ ಅಂದರೆ, ಆಲ್ ಇಂಟೆಲಿಜೆನ್ಸ್ ಅವೇಕ್ ವಿತ್ ದಿ ಮಾರ್ನಿಂಗ್, ದ ಮಿಲಿಯನ್ಸ್ ಆರ್ ಅವೇಕ್ ಎನಫ್ ಫಾರ್ ಫಿಸಿಕಲ್ ಲೇಬರ್, ಬಟ್ ಓನ್ಲಿ ಒನ್ ಇನ್ ಎ ಮಿಲಿಯನ್ ಈಸ್ ಅವೇಕ್ ಎನಫ್ ಫಾರ್ ಇಫೆಕ್ಟಿವ್ ಇಂಟೆಲೆಕ್ಚುಯಲ್ ಎಕ್ಸರ್ಷನ್, ಓನ್ಲಿ ಒನ್ ಇನ್ ಎ 100 millions ಟು ಎ ಪೊಯೆಟಿಕ್ ಆರ್ ಡಿವೈನ್ ಲೈಫ್ ಟು ಬಿ ಅವೇಕ್ ಈಸ್ ಟು ಬಿ ಅಲೈವ್ ಅಂತ ಹೇಳ್ತಾನೆ ಅವನು. ಇದು ವೇದದಲ್ಲಿ ಇದೆಯಂತೆ, ಇದು ನಮಗೆ ಗೊತ್ತಿಲ್ಲ, ಆದರೆ ಅವನು ಅಮೇರಿಕನ್ ಗ್ರಂಥಕರ್ತ ಈ ಥರ ಹೇಳ್ತಾನೆ, ಅವನು ಕೋಟ್ ಮಾಡ್ತಾನೆ ಇದನ್ನು. ಏನು ಅಂತಂದರೆ, ಮಿಲಿಯನ್ಸಲ್ಲಿ 100,000 ಒಬ್ಬ ಮಾತ್ರ ಫಿಸಿಕಲ್ ಲೇಬರ್ ಮಾಡ್ತಾನೆ, ಆದರೆ ಒನ್ ಇನ್ ಮಿಲಿಯನ್ ಅವೇಕ್ ಬೆಳಗ್ಗೆ ಎದ್ದ ಕೂಡಲೇ ಅವನು ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸೋಕೆ ಹೋಗ್ತಾನೆ. 100 millionsಲ್ಲಿ ಒಬ್ಬ ಕವಿಯಾಗಿ, ಸಿದ್ಧಾಂತಿಯಾಗಿ, ಒಬ್ಬ ಯೋಗಿಯಾಗಿ, ಒಬ್ಬ ದೈವಭಕ್ತನಾಗಿ ಬರ್ತಾನಂತೆ. ಸೊ ಟು ಬಿ ಅವೇಕ್ ಈಸ್ ಟು ಬಿ ಅಲೈವ್ ಅಂತ ಹೇಳ್ತಾನೆ ಅವನು. ಭಾಳ ಚೆನ್ನಾಗಿದೆ ಇದು. ಸೊ ಬೆಳಗ್ಗೆ ಎದ್ದು ಸೂರ್ಯದೇವನ ನೋಡಿ ಹರ್ಷತೆಗೊಂಡು ನಮಸ್ಕರಿಸಿ ಸೂರ್ಯ ನಮಸ್ಕಾರ ವಿಧಿಯನ್ನು ಆಚರಣೆಗೆ ತಂದ ನಮ್ಮ ಪೂರ್ವಿಕರ ಆದರ್ಶವನ್ನು ಕೊಂಡಾಡಿದವೆ ಥೋರೋ, 100,000 ದೈವತ್ವವನ್ನು ಪಡೆಯುವುದು ಖಂಡಿತ ಎಂದು ಸಾರಿದ. ಸೊ ಈಗ ನಾವು ಈಗ ಅಗೇನ್ ರಾಲ್ಫ್ ಓಪನ್ ಹೀಮ್ ಅಂತ ಒಬ್ಬ ಜರ್ಮನ್ ವಿಜ್ಞಾನಿ ಒಬ್ಬ ಇದ್ದ, ರಾಲ್ಫ್ ಓಪನ್ ಹೀಮ್ ಅಂತ, ಅವನು ಏನು ಹೇಳ್ದ ಅಂತ ನಾನು ಓದಿ ಹೇಳ್ತೀನಿ. ಅದು ಚೆನ್ನಾಗಿ ಹೇಳಿದನವನು. ದಟ್ ವಾಸ್ ಹೌ ಬನಾರಸ್ ಇನ್ವೋಕ್ಡ್ ದಿ ಸನ್. ಬನಾರಸ್ಗೆ ಬಗ್ಗೆ ಅವನು ಎಷ್ಟು ಚೆನ್ನಾಗಿ ಮಾತಾಡಿದ್ದೀನಿ ಅಂದರೆ, ನಾವ್ಯಾರು ಹತ್ರ ಅಷ್ಟು ಚೆನ್ನಾಗಿ ಮಾತಾಡಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬಿಡಿದನವನು. ದಟ್ ವಾಸ್ ಹೌ ಬನಾರಸ್ ಇನ್ವೋಕ್ಡ್ ದಿ ಸನ್, ವಿಚ್ ಈಸ್ ಓನ್ಲಿ ಎ ಮೈನರ್ ಡೈಟಿ ಇನ್ ದಿ ಹಿಂದೂ ಪ್ಯಾಂಥಿಯಾನ್ ಅಟ್ ಅ ಟೈಮ್ ವೆನ್ ಅಥೆನ್ಸ್ ವಾಸ್ ಸ್ಟಿಲ್ ಇನ್ ಶಾರ್ಟ್ ಟ್ರೌಸರ್ಸ್ ಅಂಡ್ ರೋಮ್ ಇನ್ ಸ್ವಾಡ್ಲಿಂಗ್ ಕ್ಲೋತ್ಸ್, ಅಂಡ್ ಟುಡೇ ವೆನ್ ದಿ ಮೈಟಿ ಗಾಡ್ಸ್ ಆಫ್ ದ ಗ್ರೀಕ್ಸ್ ಅಂಡ್ ರೋಮನ್ಸ್ ಹ್ಯಾವ್ ಸೋ ಲಾಂಗ್ ಬೀನ್ ಆಫ್ ಪೊಯೆಟ್ರಿ, ಕುಶಾನ್ ದಿ ಇಂಡಿಯನ್ ಸನ್ ಗಾಡ್ ಈಸ್ ಇನ್ವೋಕ್ಡ್ ಮಾರ್ನಿಂಗ್ ಅಂಡ್ ನೈಟ್ ಇನ್ ದಿ ಏಜಿಂಗ್ ಸಿಟಿ ಇನ್ ಓಲ್ಡ್ ವೇ ಅಂತ ಹೇಳ್ತಾನೆ. ಇದು ಅತ್ಯಂತ ನನಗೆ ಅನಿಸುತ್ತೆ ಉತ್ಕೃಷ್ಟವಾದ ಸಮರ್ಪಕವಾದ ವರ್ಣನೆ ನಮ್ಮ ಈ ಕಾಶಿ ಎಂಬ ಒಂದು ಗುಡಿಗೆ, ಕಾಶಿ ಎಂಬ ಸ್ಥಳಕ್ಕೆ ಅಥವಾ ಪವಿತ್ರ ಸ್ಥಳಕ್ಕೆ. ಈ ಆ ಉಪನಿಯಮ ಹೇಳಿದ್ದು ನಾವು ಟೆಕ್ಸ್ಟ್ ಬುಕ್ನಲ್ಲಿ ಹಾಕಬೇಕು, ನಾವು ನಿಜವಾಗಲೂ ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅವನು ಹೇಳ್ತಾನಲ್ಲ, ಪ್ರತಿ ಎಲ್ಲರೂ ಬೆಳಿಗ್ಗೆ ಎದ್ದ ಕೂಡಲೇ ಏನೇನೋ ಮಾಡ್ತೀವಿ, ಕಾಫಿ ತಿಂಡಿ ತಿಂತೀವಿ, ಎಲ್ಲ ಮಾಡ್ತೀವಿ, ಆದರೆ ಈ ಬನಾರಸ್ನಲ್ಲಿ ಜನಗಳು ಬಂದವರೆಲ್ಲ ಏನು ಮಾಡ್ತಾರೆ, ಫಸ್ಟು ಗಂಗಾ ನದಿ ತಿದ್ದಲ್ಲಿ ಹೋಗ್ಬಿಟ್ಟು ಸೂರ್ಯದೇವನಿಗೆ ನಾವು ಪ್ರಚೋದಿಸಪ್ಪ ನಮ್ಮ ಬುದ್ಧಿಶಕ್ತಿ ಪ್ರಚೋದಿಸುವಂಥ ಗಂಗಾ ನದಿ ಪಕ್ಕದಲ್ಲಿ ಕೂತ್ಕೊಂಡು ನಾವು ತಪಸ್ಸು ಮಾಡ್ತಾ, ಧ್ಯಾನ ಮಾಡ್ತಾ, ಎಲ್ಲ ಮಾಡ್ತಾ ನಾವು ಪ್ರಾರ್ಥನೆ ಮಾಡ್ತೀವಿ. ಇದು ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಯಾವ ನಗರದಲ್ಲಿ ಎಲ್ಲಿಯೂ ನಡೆಯೋದಿಲ್ಲ ಅಂತ ಅವನು ಹೇಳ್ತಾನೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ, ನಾವೆಲ್ಲ ಸುಮ್ಮನೆ ನಾವು ಹೇಳ್ತೀವಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ತಾನೆ ಅಂತ ಹೇಳ್ತಾರೆ ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಟೈಮು ಹಾಗೆ ಹೀಗೆ ಎಲ್ಲ ಹೇಳ್ತಾರಲ್ಲ, ಆದರೆ ಇದು ಇಂದಿಗೂ ನಡೀತಾ ಇದೆ. ನಾವು ಯಾರೇ ಹೋದ್ರೂ ಅಲ್ಲಿ ಯಾತ್ರಾರ್ಥಿಗಳಲ್ಲಿ ಹೋದರೆ ಅಲ್ಲಿ ಕೂತ್ಕೊಂಡು ನಾವು ದಡದಲ್ಲಿ ಸೂರ್ಯದೇವನಿಗೆ ನಾವು ನಮಸ್ಕಾರ, ಯಾಕೆಂದರೆ ಸೂರ್ಯದೇವ ನಮಗೆ ಈ ಗಾಯತ್ರಿ ಮಂತ್ರ ಹೇಳಿಬಿಟ್ಟು ನಮಗೆ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡಲಪ್ಪ, ಪ್ರಚೋದನೆ ಮಾಡಿ ನಿನ್ನಿಂದನೇ ನಾವು ಬದುಕಿದ್ದು, ನಿನ್ನಿದ್ರೇ ಈ ದಿವನ, ಇನ್ನಿದ್ರೇ ದೇವ, ಇನ್ನಿದ್ರೇ ಎವ್ರಿಥಿಂಗ್ ಎಲ್ಲಾನು ನಿನ್ನಿಂದ ಉಂಟಾಗಿರೋದು ಅಂತ ಹೇಳ್ಕೊಂಡು ನಾವು ಅವನಿಗೆ ಕೃತಜ್ಞತೆ ಭಕ್ತಿ ಭಾವ ಎಲ್ಲ ಅರ್ಪಿಸಿ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡು ಅಷ್ಟೇ ಪ್ರಸಿದ್ಧಿಯಾದ ಇನ್ನೊಂದು ಗುಡಿ ಇದೆ, ಅದು ಆದಿಕೇಶವನ ಗುಡಿ. ಸೊ ಈ ಆದಿಕೇಶವನ ಗುಡಿಯ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.